ಹುಚ್ಚರ ದೇವಸ್ಥಾನ ಒಂದು ಪ್ರವಾಸಿ ತಾಣ ಆಗಬೇಕು, ಕೆಂಚನಗುಡ್ಡ ಸಿರಿಗುಪ್ಪತ್ರ ಇರೋದು ಒಂದು ಪ್ರವಾಸಿ ತಾಣ ಆಗಬೇಕು. ನಾವು ಹಂಪಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿದ್ದೀವಿ, ಅದಕ್ಕೊಂದು ಸಂತೋಷ ಪಡಬೇಕಾಗಿರುವಂಥದ್ದು. ಮತ್ತು ತಾವು ಹೇಳಿದಂಗೆ ಕುಲಗೋಡು ಏನು ಸಣ್ಣ ವಿಚಾರ, ದೇವ್ರ ಮುಂದೆ ಹೋಗಿ ನಿಂತ್ಕೊಂಡಿದ ತಕ್ಷಣ ಕಂಪ್ಲೀಟ್ ಅಂದರೆ ಎಲ್ಲ ಬಿಟ್ಟು ಇಲ್ಲಿ ನಾವು ಏನಾದರೂ ಒಂದು ಸಣ್ಣ ಹೋಟೆಲ್ ಇಟ್ಕೊಂಡು ಬದುಕಿದ್ರು ಕೂಡ ಸಾಕು ಅನ್ನೋ ಒಂದು ಫೀಲಿಂಗ್ ಬಂತು. ಹಾಗಾಗಿ ನನಗೆ ಭಾಳ ದೊಡ್ಡ ಕನಸಿದೆ, ನಾವು ನೋಡ್ತೀರಿ. ಮತ್ತು ನಾನು ಸ್ರಾಮ್ನವ್ರು ಕೂಡ ನಾನು ಖಂಡಿತವಾಗ್ಲೂ ಕೂಡ ಹೇಳಿ, ಇವತ್ತೇನು KMRC ಫಂಡ್ಸ್ ಅಂತ ಬಂದಿದೆ ನಮ್ಮ 5 ವಿಧಾನಸಭಾ ಕ್ಷೇತ್ರಗಳಿಗೆ 15,000 ಕೋಟಿ ಹಣ ಇವತ್ತು ಬಂದಿದೆ. ನಾನು ನಿಮ್ಗೆ ಒಂದು ವಿಚಾರ ಹೇಳಬೇಕು ಅಂದರೆ, ನಾನು ಮಂತ್ರಿಯಾಗಿರುವಂಥ ಸಂದರ್ಭದಲ್ಲಿ ಒಂದು ಟನ್ನಿಗೆ 6% ಟ್ಯಾಕ್ಸ್ ಅಂತ ಹೇಳಿಬಿಟ್ಟು ನಾನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯಡಿಯೂರಪ್ಪ ಅವ್ರಿಗೆ ಹೇಳಿದೆ. ಅವಾಗ ಎಲ್ಲ ಗಣಿ ಮಾಲೀಕರು ನನ್ನ ವಿರುದ್ಧವಾಗಿ ಇವತ್ತು ಇಡೀ TVಗಳಲ್ಲಿ ಪೇಪರ್ಗಳಲ್ಲಿ ರೆಡ್ಡಿ ರಿಪಬ್ಲಿಕ್ ಅಂತೇಳಿ ರಾಜರ ಕಾಲದಲ್ಲಿ ಯಾವ ರೀತಿ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ, ಇವರು ಆ ರೀತಿ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ಅಂತೇಳಿ ತಿರುಗಿಬಿದ್ರು. ನನ್ನ ಬಗ್ಗೆ ಎಷ್ಟೆಲ್ಲ ಅಪಪ್ರಚಾರ ಮಾಡಬೇಕು ಮಾಡಿಸಿದ್ರು. ಆದರೆ ದೇವ್ರ ದೊಡ್ಡ, ಇವತ್ತು ಅದೇ ಗಣಿ ಮಾಲೀಕರು ಹೈಕೋರ್ಟಲ್ಲಿ ಹೋಗಿ ಸೋತರು. ನಾನು ತಗೊಂಡಿದ್ದ ನಿರ್ಣಯ, ಯಡಿಯೂರಪ್ಪ ತಗೊಂಡಿದ್ದ ನಿರ್ಣಯ ಕರೆಕ್ಟ್ ಅಂತೇಳಿ ಹೈಕೋರ್ಟ್ ಹೇಳಿದ್ರು. ಸುಪ್ರೀಂ ಕೋರ್ಟ್ಗೂ ಹೋದ್ರು, ಸುಪ್ರೀಂ ಕೋರ್ಟ್ ಕೂಡ ನಾವು ತಗೊಂಡಿದ್ದ ನಿರ್ಣಯನೇ ಕರೆಕ್ಟ್ ಅಂತೇಳಿ ಅವ್ರು ತೀರ್ಮಾನ ಮಾಡಿದ್ರು. ನನ್ನ ಉದ್ದೇಶ ಏನಿತ್ತು ಅಂದರೆ, ಹಿಂದುಳಿದಿರುವಂಥ ನಮ್ಮ ಇಡೀ ಬಳ್ಳಾರಿ ಜಿಲ್ಲೆಗೆ ಹಿಂದೆ ಯಾರು ನಮ್ಮ ಕಡೆ ಗಮನನೇ ಕೊಡ್ತಿದ್ರು. ಆ ಗಣಿ ವಿಚಾರದಲ್ಲಿ ಅತಿ ಹೆಚ್ಚಿನ ಲಾಭ ಬರೋ ಟೈಮಲ್ಲಿ ನಾನು ಎಲ್ಲರಿಗೂ ಮನವಿ ಮಾಡಿದ್ದೆ, 6% ಅಮೌಂಟ್ ನಾವು ಕಟ್ಟೋದ್ರಲ್ಲಿ ನಮಗೇನು ಲಾಸ್ ಏನಿದೆ, ಇವಾಗ ನಾವು ಡೆವಲಪ್ ಮಾಡ್ಬೋದು ಅಂತೇಳಿ. ಹಾಗಾಗಿ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಆ ಕೇಸ್ ಗೆಲ್ಲಕ್ಕೆ 13 ವರ್ಷ ಟೈಮ್ ಆಯಿತು. ನಾನೇನು ಊರಿಂದ ಹೊರಗಡೆ ಹೆಜ್ಜೆ ಇಟ್ಟೀನಿ, ಅವತ್ತಿಂದ ಇವತ್ತಿನ ಒಂದು ಸುಪ್ರೀಂ ಕೋರ್ಟ್ ತನಕ ಹೋಗಿ ಫೈಟ್ ಮಾಡಿದ್ರು ಕೂಡ ಇವತ್ತು ಆ ಅಮೌಂಟ್ 24,000 ಕೋಟಿ ಆಯಿತು. ಆ 24,000 ಕೋಟಿಯಲ್ಲಿ ಚಿತ್ರದುರ್ಗ, ತುಮಕೂರಿಗೆ ಮತ್ತು ವಿಜಯನಗರಕ್ಕೆ 9,000 ಕೋಟಿ ಹೋದ್ರೆ ನಮ್ಮ ಬಳ್ಳಾರಿ ಜಿಲ್ಲೆಗೆ ಇವತ್ತು 15,000 ಕೋಟಿ ಹಣ ಬಂದಿದೆ. ಈ 15,000 ಕೋಟಿಯಲ್ಲಿ ಶ್ರೀರಾಮ್ನವ್ರಿಗೆ ನಾನು ಕಳೆದ ಒಂದು ತಿಂಗಳಿಂದ ನಾನು ಅವ್ರಿಗೆ ಕೂತ್ಕೊಂಡು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ರೋಡ್ ಇವತ್ತು ನಾವು ಸಿಮೆಂಟ್ ರೋಡ್ ಆಗ್ತೀವಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.